ಲೇಡೀಸ್ ಅಂಡ್ ಜೆಂಟಲ್ಮನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗೇನ್ ವರ್ಷಕ್ಕೆ ಒಂದ್ ದಿವಸ ಬಂದು ನಮ್ಮ ಮನೆ ದೇವರಿಗೆ ತಳಿಗೆ ಮಾಡ್ಸ್ಕೊಂಡು ಹೋಗ್ತೀವಿ. ತಳಿಗೆ ಅಂದ್ರೆ ಏನು ಅಂದ್ರೆ, ಸೊ ಊರಿಗೆಲ್ಲ ಊಟ ಹಾಕ್ಬೇಕು ನಾವು. ಸೊ ಈ ತರ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಕಾರ್ತಿಕ್ ಸೋಮವಾರ ಆ ದಿವಸ ಬರಕ್ಕಾಗಲಿಲ್ಲ ಅಂತ. ಸೊ ಇವತ್ತು ನಾವು ಬಂದಿದ್ದೀವಿ. ಇವಾಗೆಲ್ಲ ಅಡುಗೆ ಪ್ರಿಪರೇಷನ್ ಸಿಟ್ಟಿದೆ. ಇದು ಒಂದು ಛತ್ರ ಮಾಡಿದ್ರು. ಈ ಛತ್ರದಲ್ಲಿ ಇಲ್ಲಿ ಅಡಿಕೆ ಹಾಕ್ತಿದ್ದಾರೆ. ಅಡಿಕೆ ಎಲ್ಲ ಸುತ್ತಮುತ್ತ ಇಲ್ಲಿದೆ. ಸೊ ಇಲ್ಲಿ ಕಿಚನಲ್ಲೆಲ್ಲ ಪಾತ್ರೆ ಸಾಮಾನೆಲ್ಲ ಇದೆ. ಸೊ ನಮಗೆ ಏನು ಬೇಕೋ ನಾವು ತೊಗೊಂಡು ಮನೆಯಲ್ಲೆಲ್ಲ ತೊಗೊಂಬಂದಿದ್ವಿ. ಆದರೆ ಇವಾಗ ಏನಾದ್ರು ಲಿಮಿಟೆಡ್, ಸುಮ್ಮನೆ ಏನಾದ್ರು ಶಾಸ್ತ್ರಕ್ಕೆ ಇನ್ನೇನಾದ್ರು ಎಕ್ಸ್ಟ್ರಾ ಬೇಕಾಗಿದ್ರೆ ಸುಮ್ಮನೆ ಎಕ್ಸ್ಟ್ರಾ ಬೇಕಾಗ್ಬೋದು ಅಂತ ಸುಮ್ಮನೆ ತೊಗೊತಿದ್ದೀವಿ ಅಷ್ಟೇ. ಸೊ ಈ ಪಾತ್ರೆ ಸಾಮಾನು ಎಲ್ಲ ಅಂದರೆ ಎಲ್ಲ ಅಡುಗೆ ಊಟಕ್ಕೆ ಮಾಡ್ಬೇಕಾದ್ರೆ ಮಾತ್ರ ಇದು ಬಳಸ್ಕೊತಾರೆ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಅಡುಗೆ ಪ್ರಿಪ್ರೇಷನ್ಸ್ ಹೇಗೆ ನಡೀತಿದೆ ಅಂತ. ಇಲ್ಲಿ ಗ್ಯಾಸ್ ಇಟ್ಟಿದ್ದೀವಿ. ಸೊ ಇಲ್ಲೊಂದು ಡಬಲ್ ಸ್ಟವ್ ಇದೆ. ಇಲ್ಲಿ ಏನೋ ಸಾಂಬಾರು, ಇಲ್ಲಿ ಪಲ್ಯ ಮಾಡ್ತಿದ್ದಾರೆ, ಇಲ್ಲಿ ಕುಕ್ಕರ್ಲ್ಲಿ ಏನೋ ಮಾಡ್ತಿದ್ದಾರೆ. ಹೊರಗಡೆ ಹೋದರೆ ಇದೆಲ್ಲ ಏನೇನೋ ಮಾಡಿದ್ದಾರೆ. ಸೊ ಇದು ಕೋಸುಂಬರಿಗೆ ಇಲ್ಲಿ ಹೆಚ್ಕೊಂತವ್ರೆ. ಅದು ಬಿಟ್ಟರೆ ಇಲ್ಲಿ ನಮ್ಮ ಡ್ಯಾಡಿ ಕಾಯಿ ತುರಿತವ್ರೆ. ಫುಲ್ಲು ಇಲ್ಲಿ ಇಲ್ಲಿ ಹೆಚ್ಚಿಸಿದ್ದಾರೆ. ಇಲ್ಲಿ ಅಡುಗೆ ಮಾಡ್ತವ್ರೆ ನಮಗೆ. ಇಲ್ಲಿ ನೋಡ್ಬೋದು ಇದೆಲ್ಲ ಅಂಚಿನ ಮನೆ, ಅಂಚಿನ ದೇವಸ್ಥಾನ. ಇದು ತುಂಬ ತುಂಬ ಹಳೆಯ ದೇವಸ್ಥಾನ. ಇದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಈ ಸ್ತಂಭಗಳೆಲ್ಲ ಯಾವ ಥರ ಇದೆ ಅಂತ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ರಂಗೋಲಿ ಥರ ಆಗಿನ ಕಾಲದಲ್ಲೇ ಈ ಆರ್ಕಿಟೆಕ್ಚರ್ನ ಮಾಡಿರೋದು. ಅಷ್ಟಕ್ಕೂ ನೋಡಿ ಈ ಥರ ಇದೆ. ಆಮೇಲೆ ಎಲ್ಲ ದೇವಸ್ಥಾನ ಬಗ್ಕೊಂಡೇ ನೀವು ಹೊರಗಡೆ ಹೋಗ್ಬೇಕಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ ದೇವಸ್ಥಾನ. ಎಲ್ಲ ಸ್ತಂಭಗಳ ಮೇಲೆ ದೇವ್ರನ್ನ ನಿಲ್ಸಿದ್ದಾರೆ. ಇಲ್ಲಿ ವಿಭೂತಿ ಇದೆ. ವಿಭೂತಿ ಶಿವನ ಲಿಂಗದ ಥರ ನೋಡಿ. ಓಂ ನಮಃ ಶಿವಾಯ. ನಮಸ್ಕಾರ ಮಾಡ್ಕೊಂಡು ನಂದಿ ಏನಿದೆ ಇಲ್ಲಿ ದೇವರಿದೆ. ವಿಭದ್ರೇಶ್ವರ ದೇವರಿದೆ ನೋಡಿ. ಇದು ನಮ್ಮ ಮನೆ ದೇವರು. ಇದು ನಮ್ಮ ಮನೆ ದೇವರು ವಿಭದ್ರೇಶ್ವರ. ಸೊ ನಿನ್ನೆ ಪೂರ್ತಿ ಎಣ್ಣೆ ಹಚ್ಚಿಬಿಟ್ಟು ಬಿಟ್ಟು ಹೋಗಿದ್ರು. ಸೊ ಇವಾಗ ಬಂದು ಬೆಳಿಗ್ಗೆ ಪೂಜೆ ಮಾಡ್ತಾರೆ. ಅಭಿಷೇಕ ಮತ್ತು ಪೂಜೆ ಎಲ್ಲ ಇವಾಗ ಮಾಡಬೇಕು. ಏನು ಮಾಡ್ತಿದ್ಯ ಮಾಮ್ ಇದೇನಿದು? ಶಾವಿಗೆ ಪಾಯಸ. ಶಾವಿಗೆ ಪಾಯಸನಾ? ಪಾಯಸಕ್ಕ ಸ್ವೀಟ್ ಕಂಪಲ್ಸರಿ ಇರಲೇಬೇಕಲ್ಲ. ಹೌದು, ಹಬ್ಬದ ಊಟ ಅಂದರೆ ಅದರಲ್ಲಿ ಒಂದು ಸ್ವೀಟ್ ಇರಲೇಬೇಕು. ಸೊ ಅದು ಯಾವ ಥರ ಏನು ಸ್ವೀಟ್ ಮಾಡ್ತೀನಿ ಅಂತ, ಹೋಳಿಗೆ ಮಾಡೋಕ್ಕಾದ್ರೆ ಹೋಳಿಗೆ ಮಾಡ್ಬೋದು, ಇಲ್ಲಾಂದ್ರೆ ಪಾಯಸ ಮಾಡ್ಬೋದು. ಸೊ ಪಾಯಸ ಮಾಡೋಕೆ ಏನಂತಂದಿದ್ದಾರೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ತೋರಿಸಿ. ಹಾಂ ಹೇಳಿ. ಸೊ ಇದನ್ನು ಮನೆಯಿಂದ ತೊಗೊಂಡ್ಬಂದು ಇಷ್ಟೇನಾ? ಇಷ್ಟು ಡ್ರೈ ಫ್ರೂಟ್ಸ್. ಬಾದಾಮಿ ಬೇಡವಾ? ಬಾದಾಮಿ ಗಾಯ್ಸ್, ಇದು ಊರಿ ತುಂಬ ಜಾಸ್ತಿ ಇದೆ, ಅದಕ್ಕೋಸ್ಕರನೇ ಈ ಥರ ಕೈಯಾಡ್ತಾನೆ ಇರಬೇಕು. ಕೈಯಾಡಿಲ್ಲ ಅಂದರೆ ಒತ್ತೋಗ್ಬಿಡುತ್ತೆ. ಒತ್ತೋದ್ರೆ ಆಮೇಲೆ ಚೆನ್ನಾಗಿರಲ್ಲ ಪಾಯಸ ತಿನ್ಬೇಕಡೆ. ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಎಳ್ಳೀರು ತೊಗೊಂಬಂದಿದ್ದು. ಸೊ ಇದು ಕೋಸುಂಬರಿ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಸೊ ಇಲ್ಲಿ ಬಿಸಿ ಆಗ್ತಿದೆ ಪಾಯಸ, ಕುದೀತದೆ. ಇಲ್ಲಿ ನೋಡ್ಬೋದು ಏನೇನು ತರಕಾರಿ ಹಾಕಿದ್ದೀವಿ ಅಂತೆಲ್ಲ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ. ಸೊ ಮಾರ್ಕೆಟ್ಲಿ ಏನೇನು ತರಕಾರಿ ಇದೆ, ಎಲ್ಲ ತರಕಾರಿನೂ ಇದೆಲ್ಲ ಹಾಕಿದ್ದೀವಿ. ಫುಲ್ ಮಸ್ತಾಗಿ ಈ ಸ್ಮೆಲ್ಲೇ ಬೇರೆ ಥರ ಬರ್ತದೆ ನೋಡ್ರಿ. ಹಾಲು ಹಾಕಿಲ್ವಲ್ಲ ಫಸ್ಟು, ಅದಕ್ಕೆ ಹಾಲು ಹಾಕ್ಬೇಕು ಅಂದಲ್ಲ ನೀನು. ಆಗಿದ್ಯಪ್ಪ ಅಲ್ಲಿಂದ ಬರ್ಬೇಕಲ್ಲ ಗ್ಯಾಸ್. ಆಗಿದ್ಯಪ್ಪ ಅಲ್ಲಿಂದ ಬರ್ಬೇಕಲ್ಲ ಗ್ಯಾಸ್. ಡ್ರಾಮಾ ಮಾಡಂಗಿಲ್ಲ ರೀ. ಸೊ ಇವಾಗ ನಾವು ಇವಾಗ ಹೊರಗಡೆ ಹೋಗ್ತಿದ್ವಿ ದೇವಸ್ಥಾನ ಕೂಡ ಅಭಿಷೇಕ ಮಾಡೋದೆಲ್ಲ ತೋರಿಸ್ತೀನಿ ದೇವರು ಅಲಂಕಾರ ಎಲ್ಲ.
ದೇವ್ರಿಗೆ ನೈವೇದ್ಯ ಮಾಡಬೇಕು ಅಷ್ಟು ನಾವು ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿದೋಗಿದೆ, ಎಲ್ಲ ಬಡಿಸ್ಬೇಕಷ್ಟೆ. ನಮ್ಗೇನು ಮಾಡಿದ್ವಿ ಅಂದರೆ ಪಾಯಸ, ಕೋಸಂಬರಿ, ಇದು ಪಲ್ಯ, ಇದು ಕೋಸಂಬರಿ ಇಲ್ಲ ಪಲ್ಯ ಇದೆ ಇಲ್ಲ ಯಾಕೋ ಅದು ಬಿಟ್ಟರೆ ಅದು ಇದೆ, ಇದು ದೇವರಿಗೆ ನಾವು ಎಡೆ ಇಟ್ಟಿದ್ದೀವಿ. ಸೊ ಅದನ್ನ ತೊಗೊಂಡು ತಿಂತಿದ್ದೀನಿ. ಅಲ್ಲೇ ಒಲೆ ಹಚ್ಕೊಂಡು ನೀರು ಕಚ್ಕೊಂಡು ಅಲ್ಲೇ ಸ್ನಾನ ಮಾಡಿ ಒಬ್ಬಟ್ಟು ಮಾಡ್ತೀವಿ ಅವಾಗ.
ಮಧ್ಯಾಹ್ನ 3 ಬರೆ ಆಗ್ತಾ ಬರ್ತದೆ, ಸೊ ಇವಾಗ ಹೊರಟಿದ್ದೀನಿ ನಾವು.